ಚಿಕ್ಕಮೇದ್ರ ಗ್ರಾಮ ಪಂಚಾಯತಿ ನಮ್ಮ ಇಲ್ಲೇ ಚಿಕ್ಕಮೇದ್ರ ಗ್ರಾಮ ಪಂಚಾಯತಿ. ಇದು ಎಷ್ಟೇ ಬಾರಿ ಸರ್? ಇದಕ್ಕೆ ಮೂರನೇ ಬಾರಿ. ಮುಂಚೆ ಯಾವಾಗ ನಿಂತಿದ್ರೆ? ಮುಂಚೆ ಈಗ ಒಂದು 15 ವರ್ಷ ಆಯ್ತಾರೆ. ಇದಕ್ಕೆ ಇನ್ನೇನು 15 ವರ್ಷ ನಿಂತಿದ್ರೆ. ಯಾವ ಪಕ್ಷ ಫಾಲೋರ್ ಸರ್? ಜೆ ಡಿ ಎಸ್. ಮುಂಚೆ ನಾನು ಜೆ ಡಿ ಎಸ್. ನಿಮ್ಮ ಎಜುಕೇಷನ್? ಎಸ್ ಎಲ್ ಸಿ ಪಿ ಎಲ್. ಫಸ್ಟ್ ಟೈಮಲ್ಲಿ ಎಷ್ಟು ಸಲ ಗೆದ್ದಿದ್ರೆ? ಎಷ್ಟು ಹೋಟೆಲ್ ಗೆದ್ದಿದ್ರೆ? ಒಂದು 175 ಹೋಟೆಲ್ ಲೀಡಲ್ಲಿ ಗೆದ್ದಿದ್ದೆ ಅವ್ರಿಗಿಂತ. ಈ ಸಲ? ಈ ಸಲ 200. ನೀವು ರಾಜಕೀಯ ಬರ್ಬೇಕು ಅಂತ ಏನ್ ಮನ್ಸಿತ್ತು? ರಾಜಕೀಯ ಬರ್ಲೇಬೇಕು. ಎಲ್ಲ ನಿನ್ನೆ ರಾಜಕೀಯ ಮಾಡ್ತಾರೆ, ನಾವು ಇಲ್ಲೇ ಏನ್ ಮಾಡೋಣ? ಏನೋ ಒಂದು ರಾಜಕೀಯ ಪಕ್ಷ ನೋಡಿ, ಹಂಗಾಗಿ ರಾಜಕೀಯ ಹೋಗ್ಬೇಕು. ನಾವು ಫಸ್ಟ್ ಇಂದ ದಳಕವಾಗಿ ಫಸ್ಟ್ ಹೋರಾಟ ಮಾಡಿದ್ದು. ಆಮೇಲೆ ನಿಂದ ಚಾನ್ಸ್ ಬಂತಲ್ಲ, ಹಂಗಾಗಿ ನಿಂತ ದಳದಿಂದಲೇ ಎರಡು ಮೂರು ಸಲ ನಿಂತು ಎರಡು ಸಲ ಗೆದ್ದೆ. ಒಂದು ಸಲ ನಮ್ಮ ಲೇಡಿ ನಮ್ಮ ಹೆಂಗಸರು ಎರಡು ಓಟ ಸೋತ. ಈ ಸಲ ಟೋಟಲ್ 200 ಓಟ ಲೀಡರ್ ಗೆದ್ದ. ಇವಾಗ ಗೆದ್ದಾದ್ಮೇಲೆ ಏನೇನು ಕೆಲಸ ಕಾರ್ಯ ಆಯ್ತು? ಈಗ ಸರ್ ಮನೆಗೆ ಕೊಡ್ಸಿ ರೋಡು ಅದು ಕೆಲಸ ಮಾಡಿಸಿದ್ದೀವಿ. ನಿನ್ನ ಸಣ್ಣ ಪುಟ್ಟ ದುಡ್ಡು ಪಟ್ಟು ಬರೋರು ಯಾವಾಗ ಮಾಡಿಸ್ಕೊಡೋದು, ಆಮೇಲೆ ನಮ್ಮೂರಿಗೆ ಏನೇನು ಕೆಲಸ ಆಗಬೇಕೋ ಅದು ಮಾಡೋದು. ಶೌಚಾಲಯಗಳು ಇಷ್ಟ ಆಯ್ತು? ಶೌಚಾಲಯ ಎಲ್ಲದು ಎಲ್ಲ ಆಯ್ತು ಬಿಡಿ. ಎಲ್ಲ ಅಂಡರ್ಸ್ಪಾಟ್ ಯಾರು ಇಲ್ಲ ಅನ್ನೋದೇ ಇಲ್ಲ. ಮನೆಗಳು ಎಷ್ಟು ಕೊಡ್ಸಿದ್ರಿ? ಮನೆ ಈಗ ಒಂದು ಕನಿಷ್ಠ ನಮ್ಮ ಫೀಲ್ಡಲ್ಲಿ ಏನು ಬಂದೆ ಮನೆ ನಮ್ಮ ದೊಡ್ಡ ಮೇದ್ರಲ್ಲಿ ಅದೆಲ್ಲ ನಾವೇ ಕೊಡ್ಸಿರೋದು. ಎಲ್ಲ ಫುಲ್ ಎಲ್ಲ ಫುಲ್. ಅಂದಾಜು ಎಷ್ಟು ಕೊಡ್ಸಿ? ಅಂದಾಜಿಗೆ ಎಲ್ಲ ಕೊಡ್ಸಿರೋ ಒಂದು 50 ಮನೆ ಕೊಡ್ಸಿದ್ವಿ. ಎಲ್ಲ ಅವಾಗ 5 ವರ್ಷದಿಂದವ ಒಂದು 25-30 ಈ ಸಲ ಒಂದು 20-30 ಮನೆ ಕೊಟ್ಟಿದ್ವಿ. ಅವಾಗ ಒಂದು 20 ಮನೆ ಕೊಟ್ಟಿದ್ವಿ. ಎಲ್ಲ ಜನರಲ್ಲು ಎಸ್ ಸಿ ಮುಸ್ಲಿಮ್ಸು ಎಲ್ಲರಿಗೂ ಕೊಡ್ಸಿದ್ವಿ. ಹೇಗೆ ಅನ್ನಿಸ್ತಾ ಇದೆ? ಖುಷಿ ಇದೆಯಾ? ಖುಷಿ ಇದೆ. ಏನೋ ಪಾಪ ಜನಗಳಿಗೆ ಒಂದು ಒಳಗೆ ಹೆಲ್ಪ್ ಮಾಡಬೇಕು ಅನ್ನೋದೊಂದು ಖುಷಿ ಇದೆ. ಮತ್ತೆ ಮುಂದೆ ಏನಾದ್ರು ಹೇಳ್ತಾರೆ ನಿಲ್ಬೇಕು ಅನ್ನೋ ಇದಿಲ್ಲ. ಜನಗಳ ಅಪೇಕ್ಷೆ ಜನ ಅಪೇಕ್ಷೆ ಪಟ್ಟರೆ ಪಟ್ಟೆ ನಿಲ್ಬೇಕು ಅಂದ್ರೆ ನೋಡೋಣ ಯಾನೇ ಆಗತ್ತೆ ನೋಡ್ಬೇಕು. ಬೇಕೋ ಬೇಡ ಅಂದ್ರೆ ಗ್ರಾಮ ಪಂಚಾಯತಿಲಿ ಇರ್ತೀರ? ತಾಲೂಕು ತಾಲೂಕು ಪಂಚಾಯತಿಗೆ ಹೋಗ್ಬೇಕು ಅಂತ ಇಷ್ಟ ಇದೆ ನಂದು. ಗ್ರಾಮ ಪಂಚಾಯತಿ ಬೇಡ ನೋಡೋಣ. ತಾಲೂಕು ಪಂಚಾಯತಿ ಟಿಕೆಟ್ ಕೊಟ್ರೆ ತಾಲೂಕು ಪಂಚಾಯತಿಗೆ ಹೋಗಿ ನಿಲ್ಸ್ಕೋಬೇಕು ಅನ್ನೋ ಆಸೆ ಇದೆ. ಟಿಕೆಟ್ ಸಿಗ್ಬೇಕಲ್ಲ. ಕುಡಿಯೋ ನೀರಿಗೆ ವ್ಯವಸ್ಥೆ ಹೇಗೆ? ಕುಡಿಯೋ ನೀರೆಲ್ಲ ಚೆನ್ನಾಗಿದೆ. ಫಸ್ಟ್ ಎಲ್ಲ ಹೋಯ್ತು. ಶುದ್ಧ ನೀರು ಘಟಕ ಇದೆಯಾ ಅಥವಾ ಮಾಮೂಲಿ ನೀರು ಕೊಡ್ತೀರಾ? ಬೋರ್ 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 ಡೈರೆಕ್ಟ್ ಹಾಕೊಂಡು ಡೈರೆಕ್ಟ್ ಪೈಪ್ ಲೈನ್ ಮಾಡಿ ಎಲ್ಲ ಇದಕ್ಕೆ ಸಿಸ್ಟಮಿಗೆ. ಲೈಟ್ ಎಲ್ಲ ಎಷ್ಟು ದಿವ್ಸಕ್ಕೆ ಒಂದ್ಸಲ ಹಾಕ್ತೀವಿ? ಲೈಟ್ ಅದೇ ಹೋದಾಗ ಹಾಕ್ಸ್ತೀವಿ. ಹೆಚ್ಚಿನ ಭಾಗ ಹೋಯ್ದು ಸುಮಾರು ಎಲ್ಲ ಹೋಯ್ದು ಮತ್ತೊಂದು ಸ್ವಲ್ಪ ಹೋಯ್ದವೆ. ಮತ್ತೆ ಈ ಮೀಟಿಂಗಲ್ಲಿ ಹೇಳಿ ಎಲ್ಲ ಕಳಿಸ್ತಾ ಇರ್ತೀವಿ. ಹಂಗೇನಿಲ್ಲ, ಜನ ಬಿಟ್ಟಿರ್ತೀವಲ್ಲ ಅವ್ರು ಸರಿ ಅದೇ ಹೋಗಿ ಕೆಲಸ ಮಾಡ್ಬೇಕಷ್ಟೇ. ನಾವೆಲ್ಲ ಹೇಳಿರ್ತೀವಿ ಅವರು ಕೆಲಸ ಮಾಡಿಸ್ಬೇಕಷ್ಟೇ. ಹೋಯ್ದು ಮುಂದೆ ಏನಾದ್ರು ನಿಮ್ಮ ಮಕ್ಕಳನ್ನ ರಾಜಕೀಯಕ್ಕೆ ತರ್ತೀರಾ? ಈಗಲೇ ಬೇಡ ಅಂತ. ಈಗಲೇ ಬೇಡ. ಬೇಡ ನೀವೇ ಇರಬೇಕು ಅಂದ್ರೆ ನೀವು ರಾಜಕೀಯಕ್ಕೆ ಬರೋಕ್ಕಿಂತ ಮುಂಚೆ ನಿಮ್ಮ ಫ್ಯಾಮಿಲಿ ಅಪ್ಪ ಅಮ್ಮ ಅಣ್ಣ ತಂದೆ ಯಾರು ರಾಜಕೀಯ ಫಸ್ಟ್? ನಿಮಗೆ ರಾಜಕೀಯದಲ್ಲಿ ಗುರುಗಳು ಅಂದ್ರೆ? ನಮಗೆ ಗುರುಗಳು ಅಂದ್ರೆ ಹಿಂಗೆ ಸುಮ್ಮನೆ ಓದು ಊರ ಮನೇಲಿ ಹಿಂಗೆ ನಿಮ್ ಬೇರೆ ಎಚ್ ಕೆ ಕುಮಾರಸ್ವಾಮಿ ಇದ್ರಲ್ಲ ಅವಾಗ ಅವ್ರ ಕೈಯಿಂದ ಒಂದ್ ಸ್ವಲ್ಪ ಅವ್ರ MLA ಇದ್ರು ಅವ್ರು ಚೆನ್ನಾಗಿ ಪರಿಚಯ ಅಲ್ಲ. ಅವಾಗ ಒಂದ್ ಸ್ವಲ್ಪ ಹೋಗ್ತಾ ಹೋದ ಕ್ಯಾನಸ್ ಮಾಡಿದ್ರು. ಅವಾಗ ಗುರ್ಸ್ಕೊಂಡು ಅವಾಗ ನಿಂತ್ಕೊಂಡು ಇಲ್ಲಿ ನಮ್ಮೂರಲ್ಲಿ ಎಲೆಕ್ಷನ್ ನಿಂತ್ಕೋಬೇಕು ಅಂದ್ರೆ ನಿಂತ್ಕೊಂಡು ಇದಾದ್ರು. ಎಷ್ಟು ವರ್ಷದಿಂದ ಇದ್ರಿ ಟೋಟಲ್? ನಾನು ಅದೇ ಅದ್ರ 20 ವರ್ಷದಿಂದಲೂ ರಾಜಕೀಯಕ್ಕೆ ಹೋಗಿದ್ದೀನಿ. ಫಸ್ಟ್ ಒಂದು 5 ವರ್ಷ ಅವ್ರ ಜೊತೆ ಕ್ಯಾನಸ್ ಮಾಡಿದೀವಿ. ಒಂದು ಫಸ್ಟ್ ನಮಗೆ ಗೊತ್ತಿರಲ್ಲ ರಾಜ್ಯದಿಂದ ಏನೋ ಎಲೆಕ್ಷನ್ ಹೋಗೋದು ಕ್ಯಾನಸ್ ಮಾಡೋದು ಬರೋದು. ಆಮೇಲೆ ಈಗ ಒಂದು 15 ವರ್ಷದಿಂದ ಈಚೆಗೆ ಎಲೆಕ್ಷನ್ ನಿಲ್ಬೇಕು ಅನ್ನೋ ಮನಸ್ಸು ಬಂತು. ಅವಾಗ ನಿಂತ್ಕೊಂಡು ಮುಂದೆ ಜನ ನಿಮಗೆ ಏನಾದ್ರು ಅಧ್ಯಕ್ಷ ಚಾನ್ಸ್ ಏನಾದ್ರು ಸಿಕ್ಕಿ ಗೆದ್ರೆ ಅಧ್ಯಕ್ಷ ಚಾನ್ಸ್ ಸಿಕ್ಕಿದ್ರೆ ಏನು ಚೇಂಜಸ್ ಮಾಡಬೇಕು ಅಂತಿದ್ದೀರಿ? ಏನು ಚೇಂಜಸ್ ಮಾಡ್ತಾರೆ ಅಂದರೆ ಏನೋ ಊರಿಗೆ ಅಂದರೆ ಒಳ್ಳೆ ಕೆಲಸ ಮಾಡಬೇಕು. ಬೇರೆ ಏನು ಸುಮ್ಮನೆ ಜನಗಳಿಗೆ ಏನಾದ್ರು ಕೆಲಸ ಇದ್ರೆ ಒಳ್ಳೆ ಸಣ್ಣ ಪುಟ್ಟ ಕೆಲಸ ಮಾಡಿಕೊಡ್ಬೇಕು ಅನ್ನೋದೊಂದು ಆಸೆ ಅಷ್ಟೇ. ನೀವೊಂದು SLC ಓದಿ ರಾಜಕೀಯಕ್ಕೆ ಬಂದಿದ್ರಿ, ನಿಮ್ಮ ಪ್ರಕಾರ ಎಜುಕೇಶನ್ ಬೇಕಾ ಬೇಡ? ಬೇಕು ಎಜುಕೇಶನ್. ಎಜುಕೇಶನ್ ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗುತ್ತೆ? ಎಜುಕೇಷನ್ ಇದ್ರೆ ಏನು ಉಪಯೋಗ ಆಗುತ್ತೆ? ಎಜುಕೇಷನ್ ಇದ್ರೆ ಏನೇನು ಈಗ ನಮಗೆ ಅಷ್ಟು ಹತ್ತು ಗೊತ್ತಾಗಲ್ಲ. ಈ ಗ್ರಾಂಟಲ್ಲಿ ಏನೇನು ಎಷ್ಟು ಬಂದಿದೆ ಅಷ್ಟಾರ ಒಂದು ನೋಡ್ಕೋಬೋದಾ? ಈಗ ಏನು ಅವ್ರು ಬಂದು ಅಷ್ಟು ಎಜುಕೇಷನ್ ಇಲ್ಲ ಏನು ಗೊತ್ತಾಗುತ್ತೆ? ಅವ್ರು ಮಾಡಿದ್ರು ಅಷ್ಟೇ 50,000 ರೂಪಾಯಿ ಹೋಗಂತೀವಿ, 40,000 ರೂಪಾಯಿ ಹೋಗಂತೀವಿ. ಹೆಚ್ಚಿನ ಭಾಗ ಅದು ಬಂದಿದ್ರೆ ಬರೆದಿದ್ರೆ ಗೊತ್ತಾಕಾರ ಗೊತ್ತಾಗಬೇಕಲ್ಲ ಎಜುಕೇಷನ್ ಇದ್ರೆ. ಇಲ್ಲ ಅಂದ್ರೆ ಏನು ಗೊತ್ತಾಗುತ್ತೆ ನಿಮಗೆ? ಅದಕ್ಕೋಸ್ಕರ ಎಜುಕೇಷನ್. Thank you.
ಗ್ರಾಮ ಪಂಚಾಯತಿ ಅಂದ್ರೆ ಎಷ್ಟಿರ್ಬೇಕು ಎಜುಕೇಶನ್? ಎಸ್ಎಲ್ಸಿ ಪಾಸ್ ಆಗಿರ್ಲೇಬೇಕು. ಎಸ್ಎಲ್ಸಿ ಚಿನ್ನ ಬಗ್ಗೆ ನನ್ನ ಪ್ರಕಾರ ಹೇಳೋದು ಬೇಕು ಅಂದ್ರೆ ಹಿಂಗೆ ಅಂತಾರೆ ಅಂತಲ್ಲ, ಎಸ್ಎಲ್ಸಿ ಪಾಸ್ ಆದ್ರೆ ಜನಗಳಿಗೆ ಗೊತ್ತಾಗ. ಎಸ್ಎಲ್ಸಿ ಪಾಸ್ ಮಾಡಲಿಲ್ಲ ಏನು ಗೊತ್ತಾಗಲ್ಲ ನಂದೇ, ನಾನು ಎಸ್ಎಲ್ಸಿ ಫೇಲ್ ಆಗಿದ್ದೀನಿ ಅಂತಲ್ಲ. ಎಸ್ಎಲ್ಸಿ ಪಾಸ್ ಆಗಿರ್ಬೇಕು, ಚಿನ್ನ ಬಗ್ಗೆ ಎಸ್ಎಲ್ಸಿ ಅಂದ್ರೆ ಪಾಸ್ ಆಗಿರ್ಬೇಕು. ಇವಾಗ ನಿಮ್ಮ ಊರಲ್ಲಿ ಬಡವರಿಗಿರ್ಬೋದು, ಅಂಗವಿಕಲರಿಗಿರ್ಬೋದು, ಇವರಿಗೆಲ್ಲ ಸರ್ಕಾರದಿಂದ ಬರೋ ಸವಲತ್ತು ಎಲ್ಲ ಕೊಡಿಸ್ತೀರಾ? ರೇಷನ್ ಕಾರ್ಡ್ ಇರ್ಬೋದು, ರೇಷನ್ ಕಾರ್ಡು, ಆಮೇಲೆ ದುಡ್ಡು ಪಾಡು, ಒಂದು ಸ್ವಲ್ಪ ನಮ್ಮ ವರ್ಗ ಬಂದ್ರೆ ಏನಾದ್ರು ದುಡ್ಡು ಪಾಡು ಬಂದ್ರೆ ಒಂದು 2-3 ಸಾವಿರ ರೂಪಾಯಿ, ಆಮೇಲೆ ಒಂದ್ಸಲ ಮಿಷಿನ್ ಕೊಡಿಸಿದ್ದು, ಈ ಸಲ ಒಂದ್ಸಲ ದುಡ್ಡು ಕೊಡಿಸಿದ್ದು, ಹಂಗಾಗಿ ಆಮೇಲೆ ಸ್ಕೂಲ್ ಅಂಗವಿಕಲ ಮಕ್ಕಳಿಗೆಲ್ಲ ಒಂದು 2,000, 1,500 ಎಲ್ಲ ಹಂಗಾಗಿ ಹಂಗೆ ಮಾಡಿದ್ರು. ಇಲ್ಲಿ ತನಕ ಮಾಡಿಸಿರೋ ಕೆಲಸ ನಿಮ್ಮ ಮನಸ್ಸಿಗೆ ಎಷ್ಟು ತೃಪ್ತಿ ಇದೆ? ನನ್ನ ಮನಸ್ಸಿಗೆ 100% ತೃಪ್ತಿ ಇದೆ. ಅಂದ್ರೆ ಜನ ಏನ್ ಮಾಡಿರೋ ಅದು ನಂಬಲ್ಲ, ನಾವೇನು ಮಾಡಕ್ಕಲ್ಲ. ನಮ್ಮ ಮನಸ್ಸಲ್ಲಿ 100% ಇಷ್ಟಾದ್ರೂ ಮಾಡಿದ್ರಲ್ಲ, ಹೋದ ಸಲ ಮೆಂಬರ್ ಆಯ್ದ್ರು, ಏನೂ ಮಾಡಿ ಹೋಗ್ತಾರೆ, ಒಂದು ಮನೇನೂ ಮಾಡೋಕ್ಕಾಗಲ್ಲ. ಹಂಗೆ ನಾವು ಮಾಡಿರೋದು ಕೆಲಸ ಮಾಡಿದೀವಿ, ಜನ ಅದೇನ್ ಮಾಡಿರೋ ಅದು ಅವ್ರವ್ರ ಇದು ಇಷ್ಟ. ನಾ ಏನ್ ಮಾಡಿರೋ ಅವನು ಹಂಗೆ ಹಿಂಗೆ ಅನ್ಬೋದು. ನಾವೇನ್ ಮಾಡಕ್ಕ, ನಮ್ಮ ಕೆಲಸ ನಾವು ಮಾಡಿರ್ತೀವಿ. ದೇವ್ರ ಮೆಚ್ಚಂಗಾರ ಮಾಡಿದ್ವಿ ನಾವು, ದೇವ್ರ ಮೆಚ್ಚ, ಹಾ ದೇವ್ರ ಮೆಚ್ಚಂಗ್ ಮಾಡಿದ್ವಿ ನಾವು. ಬೇರೆ ಜನಗಳು ಮೆಚ್ಚಿಲ್ಲ ಅಂದ್ರೆ ದೇವ್ರ ಮೆಚ್ಚಂಗ 100% ದೇವ್ರ ಮೆಚ್ಚಂಗ್ ಮಾಡಿದ್ವಿ. ಏನೇ ಗ್ರ್ಯಾಂಟ್ ಬಂದ್ರು 1 ರೂಪಾಯಿ ಗ್ರ್ಯಾಂಟ್ ನಾವು ಬೇರೆ ಕಡೆ ಕೊಟ್ಟಿಲ್ಲ. ಬೇರೆ ಎಲ್ಲ ಎಷ್ಟೋ ಜನ ಅವ್ರಿವ್ರಿಗೆ ಕೊಡ್ತಾರೆ, ನಾವು 1 ರೂಪಾಯಿ ಗ್ರ್ಯಾಂಟ್ನೇ ನಮ್ಮ ದೊಡ್ಡ ಮೇದ್ರ ಬಿಟ್ಟು ಯಾವುದೇ ಕಾರಣಕ್ಕೂ ಒಂದು ಮನೆಯೇ ಆಗಲಿ ಏನಾದರೂ ಒಂದು ಕೊಟ್ಟಿಲ್ಲ. ನಾನು ನಿಮ್ಮ ಅಧ್ಯಕ್ಷ ಇರ್ಬೋದು, ಇವರೆಲ್ಲ ಯಾವ ರೀತಿ ಸಪೋರ್ಟ್ ಮಾಡಿ? ಒಳ್ಳೆ ನಮ್ಮ ಅಧ್ಯಕ್ಷರು ಅಂದರೆ ಈ ಫಸ್ಟ್ನೇ ಸಲ ಅಧ್ಯಕ್ಷರಿಂದ ಈ ಸಲ ಅಧ್ಯಕ್ಷ ಇರಲ್ಲ, ಒಳ್ಳೆ ಸಪೋರ್ಟ್. ಏನೇ ಕೇಳಿದ್ರು ನಮಗೆ ಹೊಂದಿಸ್ತಾರೆ, ಒಳ್ಳೆ ಏನಾರು ಹಿಂಗೆ ಆಯಿತು ಇಲ್ಲ ಮಾಡ್ತೀವಿ ಇಲ್ಲ ಅಂತಲೇ ಹೇಳ್ತಾರೆ. ಒಂದು ಫೋನ್ ಮಾಡಿದ್ರು ಫೋನ್ ಎತ್ತಾರೆ. ಫಿಡಿಯೋ ಅಷ್ಟೇ, ಈ ಸಲ ಫಿಡಿಯೋ ಇದ್ದಾರೆ ಜಿತೇಂದ್ರ ಅಂತ, ಅವರು ಒಳ್ಳೆ ಮನಸ್ಸರಿ. ಅದ್ರ ಬಗ್ಗೆ ಏನಿಲ್ಲ, ನಮ್ಮ ಪಂಚಾಯತ್ರಿಗೆಲ್ಲ ಈ ಕೆಲಸ ಮಾಡೋ ಸಿಬ್ಬಂದಿಗಳಲ್ಲವೇ ಚೆನ್ನಾಗಿ ಕೆಲಸ ಮಾಡ್ತಾರೆ, ಅದ್ರ ಬಗ್ಗೆ ಏನಿಲ್ಲ. ನಮ್ಮ ಅಧ್ಯಕ್ಷರು ಅಷ್ಟೇ, ಯಾರು ಏನೇ ಹೇಳಿದ್ರು ಫೋನ್ ಮಾಡ್ತಾರೆ, ಹಿಂಗೆ ಹಿಂಗೆ ಆಗಬೇಕು ಅಂದ್ರೆ ಆಯಿತು ಮಾಡಿಸ್ತಾನೆ ಅಂತಾರೆ, ಇಲ್ಲ ಆಗಲ್ಲ ಅಂದ್ರೆ ಹಾಕಲ್ಲ ಅಂದೇನು, ಅದು ಕೆಲಸ ಮಾಡ್ಬೇಕಲ್ಲ. ಇವಾಗ ಲಿಂಗೇಶ್ ಅವರು ನಿಮಗೆ MLA ಅವರು ಯಾವ ರೀತಿ ಸಪೋರ್ಟ್ ಮಾಡ್ತಿದ್ದಾರೆ ಅಂದರೆ, ಅವರು ಏನು ಮಾಡ್ತಾರೆ ನಮಗೆ ಎಲ್ಲರಿಗೂ ಒಂದೇ ಸಮಯಕ್ಕೆ ಕೊಡಿ, ಅದು ಕೊಡಿ ಇದು ಕೊಡಿ ಅಂತ ಕೇಳೋಕ್ಕಾದ್ರೆ ನಮಗೆ ಎಲ್ಲ ತಂದು ಕೊಡ್ತಾರೆ. ಅವರು ಎಲ್ಲ ಕಡೆಗೂ ಕೊಡ್ಬೇಕಲ್ಲ, ಅವರು ನಮಗೂ ಕೊಟ್ಟಿದ್ದಾರೆ. ಒಂದು ಈಗ ನಮಗೊಂದು ದೇವಸ್ಥಾನಕ್ಕೆ ಒಂದು 1 ಲಕ್ಷ ಗ್ರ್ಯಾಂಟಾಗಿ ಕೊಟ್ಟಿದ್ದಾರೆ, ನಮ್ಮೂರು ದೇವಸ್ಥಾನ, ನಮ್ಮೂರು ದೇವಸ್ಥಾನಕ್ಕೆ. ನಾನು ಅದ್ರ ಬಗ್ಗೆ ಏನಿಲ್ಲ, ಎಲ್ಲ ಕಡೆಗೂ ಕೊಡ್ಬೇಕಲ್ಲ ಅವರು. ಸರಿ, ರಾಜಕೀಯ ಬಿಟ್ಟು ಮತ್ತೆ ಅವರು ಸಂಘ ಸಂಸ್ಥೆಗಳಲ್ಲಿದ್ದೀರಾ ನೀವು? ಆಲ್ ಇಂಡಿಯಾ ರೀ ಸೊಸೈಟಿಗಳು ಯಾರು ಬರೀ ರಾಜಕೀಯದಲ್ಲಿ ಮಾತ್ರ ಗುರುತಿಸ್ತಾರೆ? ನೀವು ಒಬ್ರು ರೈತರು, ರೈತರು ಕೆಲಸ ಮಾಡ್ತಿದ್ದೀರಿ, ರೈತರ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಿ? ರೈತರು ಅಂದ್ರೆ ನಾನು ಎಲ್ಲ ಕೆಲಸ ಮಾಡ್ಲೇಬೇಕಲ್ಲ. ರೈತರು ನೀನು ಮನ್ಸ ಅಂದ್ರೆ ರೈತರು ಅಂದ್ರೆ ಜಮೀನ್ ಕೆಲಸ ಅದು ಇದು ಮಾಡಿದ್ರೆ ಒಟ್ಟಿಗೆ ಅನ್ನ ತಿನ್ಬೋದು. ನೀನು ಇಲ್ಲ ಏನ್ ಮಾಡಕ್ಕಾಗುತ್ತೆ? ಅಲ್ಲ ಬೆಳೆಗಳಿಗೆ ಬೆಂಬಲ ಬೆಲೆ ಆತರ ಅದೇ ಬೆಂಬಲ ಬೆಲೆ ಸರಿ ರೈತರಿಗೆ ಸಿಗ್ತಾ ಇಲ್ಲ. ಅದ್ರ ಬಗ್ಗೆ ಗೋಳೆ, ಯಾಕಂದ್ರೆ ರೈತರಿಗೆ ಬೆಂಬಲ ಬೆಲೆ ಬೆಳೆದ್ರೆ ಆಲೂಗಡ್ಡೆ ಜೋಳ ಬೆಳಿತುವ ಅಲ್ಲಿ ಹೋಗೋದು 500-300 ಕೊಡ್ಬೋದು, ಏನು ಉಳಿತೈತೆ? ಬೆಂಬಲ ಬೆಲೆ ಸಿಗ್ತಾ ಇಲ್ಲ. ಯಾವ್ದಕ್ಕಾದ್ರೂ ರೈತರಿಗೆ ಏನು ಬೆಂಬಲ ಬೆಲೆ ಸಿಗ್ತಾ ಇಲ್ಲ, ಅದಕ್ಕೆ ಬೆಂಬಲ ಬೆಲೆ ಬೇಕು ಬೇಕು. ಅದಕ್ಕೆ ಪಕ್ಷದಲ್ಲಿ ಏನಾದ್ರು ಸ್ಥಾನಮಾನ ಕೊಟ್ಟಿದ್ದಾರಾ ನಿಮಗೆ? ಸ್ಥಳನೇನು ಸರ್, ಗ್ರಾಮ ಪಂಚಾಯತಿಲಿ ನೀನು ಬೇರೆ ಪಕ್ಷದಲ್ಲಿ ನೀನು ಗ್ರಾಮ ಪಂಚಾಯತಿ ಅದ್ರಲ್ಲಿ ಏನೇ ಇಲ್ವಲ್ಲ. ಪಕ್ಷದಿಂದ ಪಕ್ಷದಿಂದ ಏನಿಲ್ಲ ಸರ್, ಹೋಬಳಿ ಮಾಡ್ತಾಳೆ ಅಥವಾ ಬೂತ್ ಮಾಡ್ತಾಳೆ ಆ ಥರ ಏನೋ ಕೊಟ್ಟಿಲ್ಲ. ಸರ್, ನೀವು ಜೆ ಡಿ ಎಸ್ಗೆ ಸೇರೋಕ್ಕೆ ಕಾರಣ? ಜೆ ಡಿ ಎಸ್ ಅಂದ್ರೆ ನಮಗೆ ಏನಪ್ಪ, ನಮ್ಮ ಮನಸ್ಸಿಗೆ ಒಂಥರ ಬಂದ್ಬಿಡುತ್ತೆ. ಜೆ ಡಿ ಎಸ್ ಪಕ್ಷ ಒಳ್ಳೇದು, ನಮಗೆ ಒಂಥರ ಏನೋ ಅಂತ ಒಂಥರ ಮನಸ್ಸಿಗೆ. ಅವಾಗಿಂದ ಫಸ್ಟಿಗೆಂದ್ರೆ ನಮ್ಗೆ ಓಟ್ ಹಾಕೋದ್ರಿಂದ ಜೆ ಡಿ ಎಸ್ಗೆ ಓಟ್ ಹಾಕಿದ್ದು. ಏನೋ ಒಂಥರ ಪಕ್ಷದ ಮೇಲೆ ಒಂಥರ ಅಭಿಮಾನ ಬಂತು. ಊರು ಮನೆ ನಮ್ಮ ಹಾಸನ ಜಿಲ್ಲೆದು MP ದೇವೇಗೌಡರು, ನಿನ್ನೆಲ್ಲ ನಮ್ಮ ಹಾಸನ ಜಿಲ್ಲೆ ರೀ, ನಮ್ಮ ಹಾಸನ ಜಿಲ್ಲೆ ತಾಲೂಕೆಲ್ಲ ಒಂದೇ ಅಲ್ವಾ ಬೇಲ್ರಲ್ಲ. ಹಂಗೆ ನಮ್ಮ ಇವರು ದೇವರ ಪ್ರಧಾನಮಂತ್ರಿ ಕುಮಾರಣ್ಣ ಮುಖ್ಯಮಂತ್ರಿ ಇವ್ರಲ್ಲದೆಲ್ಲ, ಹಂಗಾಗಿ ಏನೋ ಪಕ್ಷ ನಮಗೆ ಮನಸ್ಸಿಗೆ ಇದಾಯಿತು. ಸರ್, ಇವಾಗ ನಿಮ್ಮ ಕ್ಷೇತ್ರದ ಜನ ನಿಮ್ಮೇಲೆ ಅಭಿಮಾನ ಇಟ್ಟು 3 ಸಲ ಗೆಲ್ಸಿದ್ದಾರೆ, ನಿಮ್ಮ ಮನೆಯವ್ರು 2 ಆಟ ಸೋಲ್ಸಿದ್ರು ಓಟ್ ಹಾಕಿದ್ರು, ಆದ್ರೂ 3 ಸಲ ನಿಮ್ಮ ಫ್ಯಾಮಿಲಿ ಗೆಲ್ಸ್ತಾ ಬರ್ತಾರೆ, ಅವರಿಗೆಲ್ಲ ಒಂದು ಅಭಿನಂದನೆ ಹೇಳಿ ಅಂದ್ರೆ ಯಾವ ರೀತಿ ಹೇಳ್ತೀರಿ? ನಾನು ಅಭಿನಂದನೆಗಳು ಅವ್ರಿಗೆ, ನಾನು ಒಳ್ಳೆ ನಮಗೆ ಒಳ್ಳೆ ಹೆಲ್ಪ್ ಮಾಡಿದ್ರೆ ಅದ್ರ ಬಗ್ಗೆ ನಾವು ಇದು ಮಾಡಂಗಿಲ್ಲ, ಅವ್ರಿಗೆ ಅಭಿನಂದನೆ ಹೇಳಲೇಬೇಕು. ಯಾಕಂದ್ರೆ ಯಾರೇ ಆಗಲಿ ನಾನು 3 ಸಲ ಇದು ಮಾಡಿದ್ರೆ, ನಾನು ನನ್ನ ಇಲ್ಲಿಗೆ ನಮ್ಮೂರಲ್ಲಿ 3 ಸಲ ನನಗೆ ಇದು ಮಾಡಿದ್ರಿ, ಗೆಲ್ಸಿಯರೇ, ನನಗೆ 2 ಒಟ್ಟು ಗೆದ್ದಂಗೆ ಆದ್ರೆ ಒಂದ್ಸಲ ಸೋತಿಯಲ್ಲ ನಮ್ಮ ಹೆಂಗ್ರು, ಆದ್ರೆ ಅಭಿನಂದನೆಗಳು ಅವ್ರಿಗೆ. ಅವ್ರಿಗೆ ಓಕೆ ಸರ್, ನಿಮ್ಮ ರಾಜಕೀಯ ಜೀವನ ಹೀಗೆ ಮುಂದುವರಿತಾ ಇರಲಿ, ಇನ್ನೂ ನೀವು ಮೇಲ್ಮಟ್ಟಕ್ಕೆ ಬೆಳೀಲಿ ಅಂತ ಹೇಳ್ತಾ ಇಷ್ಟು ಅಮೂಲ್ಯವಾದ ಸಮಯನ ಕೊಟ್ಟು ಮಾತಾಡಿದ್ದಕ್ಕಾಗಿ ಧನ್ಯವಾದಗಳು.